ನಮಸ್ಕಾರ ಸ್ನೇಹಿತರೆ ಮೂವತ್ತೈದು ವರ್ಷಗಳ ಒಳಗೆ ಶ್ರೀಮಂತಿಕೆಯನ್ನು ಈ ಆರು ರಾಶಿಯಲ್ಲಿ ಜನಿಸಿದವರು ಪಡೆದುಕೊಂಡು ಕುಬೇರರಾಗ್ತಾರೆ ಹಾಗಾದ್ರೆ ಅಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಕುಬೇರ ದೇವನ ಭಕ್ತರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರುವ ಕೂಡ ಮರಿತೇ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೂ ಡಿಸ್ಪ್ಲೇ ಆಗ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿ ಮೊದಲನೆಯದಾಗಿ ಕನ್ಯಾ ರಾಶಿ ಈ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳ ವ್ಯಕ್ತಿತ್ವ ಹೇಗಿರ್ತದೆ ಅಂದ್ರೆ ಯಾವುದೇ ವಿಚಾರದಲ್ಲಾಗ್ಲಿ ಮುಂದುವರಿಬೇಕಂದ್ರೆ ಸಾಕಷ್ಟು ಬಾರಿ ಯೋಚನೆ ಮಾಡಿ ಆ ವಿಚಾರದಲ್ಲಿ ನಿಖರವಾದ ನಿರ್ಧಾರವನ್ನ ತೆಗೆದುಕೊಂಡು ಅವರು ಆ ವಿಚಾರದಲ್ಲಿ ಮುಂದುವರಿಯುವ ಮನೋಭಾವನೆಯನ್ನ ಹೊಂದಿರ್ತಾರೆ ಇದರಿಂದ ಅವರು ಹೆಚ್ಚು ಬೇಗ ಶ್ರೀಮಂತಿಕೆಯನ್ನು ಪಡಿತಾರೆ ಇನ್ನು ಎರಡನೆಯದಾಗಿ ವೃಷಭ ರಾಶಿ ಈ ವ್ಯಕ್ತಿಗಳು ಯಾವಾಗ್ಲೂ ಶ್ರಮ ಜೀವಿಗಳು ಇವರ ಶ್ರಮ ಎಷ್ಟಿರ್ತದೆ ಅಂದ್ರೆ ಇವರಿಗೆ ಗೊತ್ತಿರ್ತದೆ ಜೀವನದಲ್ಲಿ ಹೇಗೆ ಶ್ರಮಪಟ್ಟು ಹಣವನ್ನ ಸಂಪಾದಿಸ್ಬೇಕು ಅಂತ ಇವರ ದಾರಿಯಲ್ಲಿ ಮುಂದುವರಿಯೋದು ತಮ್ಮ ಜೀವನವನ್ನ ಸರಿಯಾಗಿ ರೂಪಿಸ್ಕೊಳ್ಳೋದು ಅಷ್ಟೇ ಅಲ್ಲ ತಮ್ಮ ಜೀವನದಲ್ಲಿ ಮೇಲೆ ಕೂಡ ಬರ್ತಾರೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಕೂಡ ಪಡೆದುಕೊಳ್ಳಲಿದ್ದಾರೆ ಇನ್ನು ಮೂರನೆಯದಾಗಿ ವೃಶ್ಚಿಕ ರಾಶಿ ಈ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಅತೀಂದ್ರಿಯತೆ ಶಕ್ತಿ ಇರುತ್ತದೆ ಇವರಿಗೆ ಅದೃಷ್ಟ ಅನ್ನೋದು ಯಾವಾಗ್ಲೂ ಇವರ ಜೊತೆಯಲ್ಲೇ ಇರುತ್ತದೆ ಇವರು ಕಷ್ಟಪಟ್ಟು ಮೇಲೆ ಬರುವಂತಹ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಅದೃಷ್ಟ ಅನ್ನೋದು ಯಾವಾಗ್ಲೂ ಇವರೊಟ್ಟಿಗೆ ಇರುವ ಕಾರಣ ಇವರು ಬೇಗ ತಮ್ಮ ಜೀವನದಲ್ಲಿ ಶ್ರೀಮಂತರಾಗ್ತಾರೆ ಇನ್ನು ಸಿಂಹ ಸಿಂಹ ರಾಶಿ ರಾಶಿಯವರು ಅದೃಷ್ಟವಂತ ರಾಶಿಗಳಾಗಿದ್ದು ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಅವಕಾಶ ಅನ್ನೋದು ಬಹಳಷ್ಟು ಇರುತ್ತದೆ ಈ ಅವಕಾಶಗಳನ್ನ ಬಳಸಿಕೊಂಡು ಈ ರಾಶಿಯಲ್ಲಿ ಹುಟ್ಟಿದ ವ್ಯಕ್ತಿಗಳು ಬಹಳ ಬೇಗ ಮೇಲೆ ಬರ್ತಾರೆ ಮತ್ತು ಶ್ರೀಮಂತಿಕೆಯನ್ನ ಪಡಿತಾರೆ ಇನ್ನು ಐದು ಮಕರ ರಾಶಿ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ತಮ್ಮ ಸ್ವಂತ ಬುದ್ಧಿಯನ್ನ ಬಹಳ ಉಪಯೋಗಿಸುತ್ತಾರೆ ಮತ್ತು ಇವರು ಯಾರ ಸಹಾಯ ಇಲ್ಲದೆ ಮೇಲೆ ಬರುವ ವ್ಯಕ್ತಿಗಳು ಇವರಾಗಿರ್ತಾರೆ ಇವರು ಯಾರ ಸಹಾಯವನ್ನು ಕೂಡ ಬಯಸೋದಿಲ್ಲ ಅಷ್ಟೇ ಅಲ್ಲ ಇವರು ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ನೋವುಗಳು ಬಂದರೂ ಕೂಡ ಅದನ್ನ ಲೆಕ್ಕಿಸದೆ ತಮ್ಮ ಗುರಿಯನ್ನ ತಲುಪುವ ಮನೋಭಾವನೆಯನ್ನ ಹೊಂದಿರ್ತಾರೆ ನೋಡಿದ್ರಲ್ಲ ಈ ರಾಶಿಗಳು ಸಂಪೂರ್ಣವಾಗಿ ಕುಬೇರನ ಅನುಗ್ರಹದಿಂದ ರಾಜರಂತೆ ಜೀವನವನ್ನ ನಡೆಸ್ತಾರೆ ಇನ್ನು ಇವುಗಳಲ್ಲಿ ಸ್ನೇಹಿತರೆ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವ ನಮಃ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನ ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು